ಆಪರೇಷನ್ ಆಡಿಯೋ ಬಗ್ಗೆ ಯಡಿಯೂರಪ್ಪ ತಪ್ಪು ಒಪ್ಪಿಕೊಂಡಿರೋದು ಸರ್ಕಾರಕ್ಕೆ ಸುಗ್ಗಿ ಹಬ್ಬ. ಈ ಮೊದಲು ಯಡಿಯೂರಪ್ಪ ಹೇಳಿದಂತೆ ನಡೆದುಕೊಳ್ಳಿ, ರಾಜೀನಾಮೆ ಕೊಟ್ಟು ರಾಜಕೀಯ ನಿವೃತ್ತಿ ಪಡೀಲಿ ಅಂತ ಸವಾಲು ಹಾಕ್ತಿದ್ದಾರೆ ಕಾಂಗ್ರೆಸ್ ನಾಯಕರು. ಏನ್ ಹೇಳಿದ್ರು, ನಂದೇ ವಾಯ್ಸ್ ಆದ್ರೂ ರಾಜೀನಾಮೆ ಕೊಟ್ಬಿಡ್ತು. ಈಗ ರಾಜೀನಾಮೆ ಕೊಡ್ಲಿ ಪಾಪ, ಲೆಟ್ ಹಿಮ್ ರಿಸೈನ್, ಲೆಟ್ ಹಿಮ್ ಸ್ಟಿಕ್ ಟು ಹಿಸ್ ವರ್ಡ್ಸ್ ಅಲ್ವಾ. ಅವ್ನು ಕೊಟ್ಟ ಮಾತು, ಯಡಿಯೂರಪ್ಪ ಕೊಟ್ಟ ಮಾತಿನಂತೆ ನಡ್ಕೊಳ್ಳಿ. ಈಗ ರಾಜೀನಾಮೆ ಕೊಟ್ಟು ಹೋಗ್ಲಿ ಮನೆಗೆ. ಒಪ್ಕೊಂಡಿದ್ರೆ ಸ್ಪೀಕರ್ ಅವರು ಕಾನೂನಿನ ಪ್ರಕಾರ ಕ್ರಮ ತಗೊಳ್ಬೇಕು, ಅದಕ್ಕೆ ಒತ್ತಾಯ ಮಾಡ್ತೀವಿ. ಅವರೇ ಒಪ್ಕೊಂಡು ನಾನು ನಿವೃತ್ತಿ ಆಗ್ತೀನಿ ಒಂದು ವೇಳೆ ಅದು ಪ್ರೂವ್ ಆದ್ರೆ ಅಂತ ಹೇಳಿದ್ರು ಅಂತೇಳಿ. ಈಗ ಅವರು ಒಪ್ಕೊಂಡಿದ್ರೆ ಅವರೇ ನಿವೃತ್ತಿ ಆಗ್ಬೇಕಲ್ಲ. ಹಣದ ಆಮಿಷ, ಅಧಿಕಾರದ ಆಮಿಷ ಮತ್ತು ಕೇಂದ್ರದ ಸರ್ಕಾರದ ಬಲ, ಮೋದಿ ಮತ್ತು ಅಮಿತ್ ಶಾ ಅವರ ಬಲದಿಂದ ನಾನು ಈ ಸರ್ಕಾರ ತೆಗಿತೀನಿ, ನೀವು ನಮ್ಮ ಜೊತೆಲಿ ಬನ್ನಿ ಅಂತ ಹೇಳ್ತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರಿಂದ ಇದು ಜಗಜ್ಜಾಹೀರಾಯಿತು. ಇವತ್ತು ಅವ್ರು ಒಪ್ಕೊಂಡಿದ್ದಾರೆ, ಯಾಕಂದರೆ ಅದು ನಿರ್ವಿವಾದ ಆಯಿತು. ಅವ್ರದೇ ಧ್ವನಿ, ಎಲ್ಲಿ ಭೇಟಿ ಆಗಿದ್ರು, ಯಾರ ಜೊತೆ ಇದ್ದರು ಎಲ್ಲ ಕೂಡ ಈಗ ಎನ್ಕ್ವೈರಿ ನಮ್ಮ ಮಾಡಿಸಿದ್ರೆ ಎಲ್ಲ ಚಿತ್ರ ಹೊರಗೆ ಬರ್ತದೆ. ಅದರಿಂದ ಇವತ್ತು ಒಪ್ಕೊಂಡ ಮೇಲೆ ಈಗ ಕ್ರಮನೂ ಆಗ್ಬೇಕು ತಾನೇ. ನಾನು ಯಡಿಯೂರಪ್ಪನವರ ಆತ್ಮಸಾಕ್ಷಿಗೆ ನಾನು ಅಭಿನಂದಿಸ್ತೇನೆ. ತಾವು ಯಡಿಯೂರಪ್ಪನವರು ತಪ್ಪು ಒಪ್ಪಿಗೆ ಒಪ್ಕೊಂಡಿದ್ದಾರೆ ಅಂತ ನಂಗೆ ತಿಳಿಸಿದ್ದೀರಿ. ಸೊ ರಾಜಕೀಯದಲ್ಲಿ ಏನು ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಇವತ್ತು ನಿಜವಾಗ್ಲೂ ಅವ್ರಿಗೆ ನಾನು ಅಭಿನಂದಿಸ್ತೇನೆ, ಅವ್ರ ಆತ್ಮಸಾಕ್ಷಿಗೆ ಅಭಿನಂದಿಸ್ತೇನೆ. ಯಾಕೆಂದರೆ ಪ್ರತಿಯೊಬ್ಬರು ಆತ್ಮಸಾಕ್ಷಿಯಲ್ಲೇ ನಾವು ನಡಿಬೇಕಾಗ್ತದೆ. ಸೊ ಅದರಿಂದ ನಾಳೆ ಬೆಳಗ್ಗೆ ಮಿಕ್ಕಿದ್ದ ಸ್ಪೀಕರ್ಗೆ ಬಿಡೋಣ, ಯಾವ ದೃಷ್ಟಿಲಿ ಹೋಗ್ತದೆ ಏನು ದೃಷ್ಟಿ.